Hello, welcome to Vidya Shetty Vlogs. Ivat nanu Donne biryani athwa green biryani na maadi torustha idini. Ili nanu ondu bellullina tagondu sippe tegdu irithi ittkondidini. Hage ist ginger tagondidini nanu. ಮತ್ತು ಒಂದು ಆರು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಚಿಲ್ಲಿನ ಆ್ಯಡ್ ಮಾಡ್ಕೋಬೋದು, ನಾನು ಸ್ವಲ್ಪ ಮೈಲ್ಡ್ ಆಗಿರಲಿ ಅಂತ ಇಷ್ಟೇ ತಗೊಂಡಿರೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಸ್ಪಂಜಸ್ ತಗೊಂಡಿದ್ದೀನಿ. ಅದೇ ಕ್ವಾಂಟಿಟಿಯಲ್ಲಿ ನಾನು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಅಷ್ಟೇ ನಾವು ಮೆಂತ್ಯೆ ಸೊಪ್ಪನ್ನು ಕೂಡ ತಗೋಬೋದು. ನನ್ನ ಹತ್ರ ಮೆಂತ್ಯೆ ಸೊಪ್ಪು ಇರಲಿಲ್ಲ, ಅದಕ್ಕೆ ನಾನು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ನಾನು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೋಲ್ ಸ್ಪೈಸಸ್ ತಗೊಂಡಿದ್ದೀನಿ, ಇದರಲ್ಲಿ ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಫ್ರೈ ಮಾಡಿ ರುಬ್ಕೊಳ್ಳೋಕ್ಕಿದೆ. ಇದೆಲ್ಲ ಬಂದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ, ಎಣ್ಣೆನೂ ಇಟ್ಕೊಂಡಿದ್ದೀನಿ. ತುಪ್ಪದಲ್ಲಿ ಬೇಕಾದ್ರೂ ಮಾಡ್ಬೋದು, ಎಣ್ಣೆಯಲ್ಲಿ ಬೇಕಾದರೂ ಮಾಡ್ಬೋದು, ಅಥವಾ ಎರಡು ಸೇರಿಸಿ ಬೇಕಾದರೂ ಮಾಡ್ಬೋದು. ನಾನು ಜಾಸ್ತಿ ತುಪ್ಪ ಹಾಕ್ತೀನಿ, ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಮಾಡ್ತೀನಿ. ಹಾಗೆ ಒಂದೂವರೆ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹೋಲ್ ಸ್ಪೈಸಸ್ ಇದೆ, ಹಾಗೆ ಒಂದು ಅರ್ಧ ಲೆಮನ್ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕಸೂರಿ ಮೇಥಿ ಇದೆ, ಕಸೂರಿ ಮೇಥಿನ ಸ್ವಲ್ಪ ನಾನು ಫ್ರೈ ಮಾಡಿ ರುಬ್ಕೊಳ್ಳೋಕೆ ಹಾಕ್ತೀನಿ. ಮತ್ತು ಸ್ವಲ್ಪ ನಾನು ಒಗ್ಗರಣೆಗೆ ಹಾಕ್ತೀನಿ. ಹಾಗೆ ಇಲ್ಲಿ ಉಪ್ಪಿದೆ, ಉಪ್ಪು ನಮ್ಮ ಟೇಸ್ಟ್ನ ಪ್ರಕಾರ ಹಾಕ್ಕೋಬೇಕು. ಹಾಗೆ ಅರಿಶಿನ ಇದೆ ಮತ್ತು ಕೊತ್ತಂಬರಿ ಪೌಡರ್ ಇದೆ. ನಾನು ಇಲ್ಲಿ 450 ಗ್ರಾಮಷ್ಟು ಚಿಕನ್ನ ತಗೊಂಡಿದ್ದೀನಿ. ಹಾಗೆ ನಾನು ಹೇಳಿರೋ ಮಸಾಲ ಬಂದುಬಿಟ್ಟು ಇಷ್ಟು ಚಿಕನ್ ಮತ್ತು ನಾನು ಹಾಕ್ತಾ ಇರೋ ರೈಸಿಗೆ. ನಾವು ಜಾಸ್ತಿ ಚಿಕನ್ ಹಾಕಿದಾಗೆ ನಾವು ಸ್ವಲ್ಪ ಜಾಸ್ತಿ ಮಸಾಲನ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ತಗೊಂಡಿರೋದು 3 ಕಪ್ಪಷ್ಟು ಜೀರಾ ಸಾಂಬಾರ್ ರೈಸ್. ಇದನ್ನು ಜೀರಿಗೆ ರೈಸ್, ಜೀರಾ ರೈಸ್ ಅಂತೆಲ್ಲ ಹೇಳ್ತಾರೆ. ಸೊ ಇದರ ಬದಲು ಬಾಸುಮತಿ ರೈಸ್ನ ಕೂಡ ತಗೋಬೋದು, ಅಥವಾ ಸೋನಾ ಮಸೂರಿ ರೈಸ್ನ ಕೂಡ ತಗೋಬೋದು. ಬಟ್ ದೊನ್ನೆ ಬಿರಿಯಾನಿಗೆ ಜೀರಾ ರೈಸ್ನೇ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಜೀರಾ ರೈಸ್ ಅಥವಾ ಜೀರಾ ಸಾಂಬಾರ್ ರೈಸ್. ನಾನು ಅದಕ್ಕೆ ತಗೊಂಡಿದ್ದೀನಿ ಈ ರೈಸ್ನ. ಮತ್ತು ಈ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಒಂದು ಗ್ರೀನ್ ಮಸಾಲನ ರೆಡಿ ಮಾಡ್ಕೋಬೇಕು. ಅದನ್ನು ಇವಾಗ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಫಸ್ಟಿಗೆ ಹೇಳಿದ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನಾವು ಫ್ರೈ ಮಾಡ್ಕೊಳ್ಳೋಕ್ಕಿದೆ. ಅದಕ್ಕೆ ತವಾ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಹೋಗ್ತೀನಿ. ನಾನಿಲ್ಲಿ ದೊಡ್ಡ ತವಾ ತಗೊಂಡಿದ್ದೀನಿ, ನಾನು ಇದರಲ್ಲೇ ಎಲ್ಲಾನು ಫ್ರೈ ಮಾಡ್ಕೊಳ್ತೀನಿ. ಒಂದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದರಲ್ಲೇ ಸೈಡಲ್ಲಿ ಇಟ್ಕೊಂಡು ಬಿಡ್ತೀನಿ. ಹಾಗೆ ಮತ್ತೊಂದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ನಾವು ಬೇಕಂದರೆ ಬೇರೆ ರೀತಿ ಮಾಡ್ಕೋಬೋದು. ಫಸ್ಟಿಗೆ ಎಲ್ಲನೂ ಫ್ರೈ ಮಾಡಿಕೊಂಡು ಮತ್ತೆ ಉಳಿದಿರೋ ಸೊಪ್ಪುಗಳನ್ನು ಬೇರೆಯೇ ಫ್ರೈ ಮಾಡಿ ಹಾಕ್ಕೋಬೋದು. ಬಟ್ ನಾನು ಸ್ವಲ್ಪ ದೊಡ್ಡ ತವಾ ಇರೋದರಿಂದ ಮತ್ತು ನನಗೆ ಸ್ವಲ್ಪ ಅಭ್ಯಾಸ ಇರೋದರಿಂದ ನಾನು ಇದರಲ್ಲೇ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ನಾನು ಮೊದಲಿಗೆ ತೋರಿಸಿದ್ದೀನಿ ಫ್ರೈ ಮಾಡೋ ಇಂಗ್ರೀಡಿಯೆಂಟ್ಸ್ನ, ನಾನು ಅದಕ್ಕೆ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಹಾಗೆ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗೂ ಇಲ್ಲ, ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು. Thank you.
ನಾನು ಇದನ್ನೇ ಹೇಳಿದ್ದು. ಇಷ್ಟೆಲ್ಲ ಆದಮೇಲೆ ನಾವು ಇದನ್ನ ತೆಗೆದು ಸೈಡಲ್ಲಿ ಇಟ್ಟು ಸೊಪ್ಪನ್ನ ಸಪ್ರೇಟಾಗಿ ಫ್ರೈ ಮಾಡ್ಕೋಬೋದು. ಬಟ್ ನನಗೆ ಅಭ್ಯಾಸ ಇದೆ, ಅದಕ್ಕೆ ನಾನು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು ಇದ್ದರೆ ಅದನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೋಬೇಕು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ಸೊ ನಾನು ಅದರ ಬದಲು ಕಸೂರಿ ಮೆಂತಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದರೆ ಆಯಿತು. ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಕುಕ್ಕರಲ್ಲೇ ಮಾಡೋದು. ಕುಕ್ಕರ್ ಬಿಸಿ ಆದಮೇಲೆ ನಾನು ಅದಕ್ಕೆ ತುಪ್ಪನ ಹಾಕ್ಕೊಳ್ತೀನಿ. ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆದಾಗ ಅಂದರೆ ಈ ಟೈಮಲ್ಲಿ ನಾನು ಚಿಕನ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡರ್ನ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಅದನ್ನ ಫ್ರೈ ಮಾಡಿಕೊಂಡು ಕುಕ್ಕರ್ನ ಮುಚ್ಚಲನ್ನ ಅದರ ಮೇಲೇ ಇಟ್ಬಿಡ್ತೀನಿ. ಸೊ ಅದು 2 ಮಿನಿಟ್ಸಲ್ಲಿ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ಅದಕ್ಕೆ ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಹೊತ್ತು. ಅದಾದಮೇಲೆ ರುಬ್ಬಿಟ್ಕೊಂಡಂಥ ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಜಾರ್ನಲ್ಲಿ ಸ್ವಲ್ಪ ಉಳಿದಿರುತ್ತೆ, ಅದಕ್ಕೆ ನೀರು ಹಾಕ್ಕೊಂಡು ಇವಾಗಲೇ ನಾನು ಅದನ್ನು ಹಾಕ್ಕೊಳ್ಳಲ್ಲ. ರೈಸ್ ಹಾಕಿದ್ಮೇಲೆ ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಈ ಟೈಮಲ್ಲಿ ನಾನೊಂದು 1/4 ಕಪ್ಪಷ್ಟು ಕರ್ಡ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಾನು ಇಂಗ್ರೀಡಿಯಂಟ್ಸ್ ಹೇಳೋ ಟೈಮಲ್ಲಿ ಕರ್ಡ್ನ ಹೇಳಲಿಲ್ಲ, ಕರ್ಡ್ ಕೂಡ ಬೇಕು ಒಂದು 1/4 ಕಪ್ಪಷ್ಟು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು. ಅದಾದಮೇಲೆ ನಾನು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಾವು ಬಾಸುಮತಿ ರೈಸ್ ಎಲ್ಲ ಆದರೆ ಈ ರೀತಿ ಮಿಕ್ಸ್ ಮಾಡಬೇಕಿದ್ರೆ ಸ್ವಲ್ಪ ಹುಷಾರಾಗಿರಬೇಕು, ಬ್ರೇಕ್ ಆಗುತ್ತೆ. ಬಟ್ ಜೀರಾ ರೈಸ್ ಎಲ್ಲ ಅಂಥದ್ದೇನೂ ಟೆನ್ಷನ್ ಇಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 1/4 ಕಪ್ಪಷ್ಟು ನೀರು ಕಡಿಮೆ ಹಾಕ್ತೀನಿ, ಯಾಕಂದರೆ ಗ್ರೀನ್ ಮಸಾಲ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಕರ್ಡಲ್ಲೆಲ್ಲ ಇರುತ್ತೆ ಅಂತ. ಸೊ ಒಂದು 3 ಕಪ್ಪಷ್ಟು ರೈಸ್ ತಗೊಂಡಿದ್ದೀನಿ ಇವತ್ತು. ನಾನು ಅದಕ್ಕೆ 1/2 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ಲ ಅದಕ್ಕೇ ನೀರು ಹಾಕ್ಕೊಂಡು ಆ ಗ್ರೀನ್ ನೀರನ್ನೇ ಇದಕ್ಕೆ ಹಾಕ್ಕೊಳ್ತಾ ಇರೋದು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಳನ ಅದರ ಮೇಲೆ ಇಟ್ಬಿಡ್ತೀನಿ. ಒಂದು 2 ಮಿನಿಟ್ಸ್ ಒಳಗಡೆ ಅದು ಚೆನ್ನಾಗಿ ಕುದಿ ಬರುತ್ತೆ. ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಳ್ತೀನಿ, ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೇ ನಿಂಬೆ ರಸನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಈ ಟೈಮಲ್ಲಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 whistle ಬರೆಸ್ತೀನಿ. ಅದು ಆದ ಕೂಡಲೇ ನಾವು ಓಪನ್ ಮಾಡಬಾರ್ದು, ಅಂದರೆ ಆವಾಗ ನಮಗೆ ಸ್ಟಿಕ್ಕಿ ಸ್ಟಿಕ್ಕಿ ಇರೋದು ಅಥವಾ ನೀರು ಇರುವಂಥ ಒಂದು ಬಿರಿಯಾನಿ ಸಿಗ್ಬೋದು, ಯಾಕಂದರೆ ಕುಕ್ಕರಲ್ಲಿ ಮಾಡಿದ್ರಿಂದ. ಸೊ ಸ್ವಲ್ಪ ಟೈಮ್ ತಗೊಂಡು ಅದರ ಪ್ರೆಷರೆಲ್ಲ ಹೋದ್ಮೇಲೆ ತೆಗೆದು ನೋಡಿದ್ರೆ ಚೆನ್ನಾಗಿರೋ ಬಿರಿಯಾನಿ ನಮಗೆ ಸಿಗುತ್ತೆ. ಇನ್ನೊಂದೇನಂದರೆ ನಾವು ಅರ್ಜೆಂಟಲ್ಲಿ ಯಾವತ್ತು ಬಿರಿಯಾನಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ, 1 hour ಮುಂಚೆನೇ ನಾವು ಪ್ರಿಪೇರ್ ಮಾಡಿದ್ರೆ, ನಾವು ತಿನ್ನೋ 1 hour ಮುಂಚೆ ಪ್ರಿಪೇರ್ ಮಾಡಿದ್ರೆ ನಮಗೆ ಚೆನ್ನಾಗಿರೋ ಬಿರಿಯಾನಿ ಸಿಗುತ್ತೆ. ಸೊ ಇವಾಗ ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಾಗಿದೆ ಅಂತ. ಈ ರೀತಿಯಾಗಿದೆ ನೋಡಿ ಬಿರಿಯಾನಿ, ಉದುರುದ್ರಾಗಿ ಬಂದಿದೆ. ಈ ಇದನ್ನಂತೂ ನಾವು ಒಂದು ವೀಕಿಗೆ ಒಂದ್ಸಲ ಆದರೂ ಮಾಡೇ ಮಾಡ್ತೀವಿ. ತುಂಬ ಈಸಿನೂ ಇದೆ, ಒಂದ್ಸಲ ಮಾಡಿದ್ರೆ ಅಷ್ಟೇ ಮತ್ತೆ ನಮಗೆ ಈಸಿ ಅಂತ ಅನಿಸ್ಬಿಡುತ್ತೆ. ಸೊ ನನಗಂತೂ ತುಂಬ ಇಷ್ಟ ಈ ಬಿರಿಯಾನಿ. ಸೊ ನೀವು ಕೂಡ ಟ್ರೈ ಮಾಡಿ, ನಿಮಗೆ ಇಷ್ಟ ಆದರೆ ನೀವು ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇನ್ ಕೇಸ್ ನೀವು ನನ್ನ ರೆಸಿಪಿನ ಟ್ರೈ ಮಾಡಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಕಳಿಸೋದು ಮಾತ್ರ ಮರಿಬೇಡಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನಮಸ್ಕಾರ.